ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ತಮ್ಮ ನೂರ ಇಪ್ಪತ್ತೈದನೇ ಸಿನಿಮಾದ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಮಂಗಳೂರಿನಲ್ಲಿ ವೇದಾ ಸಿನಿಮಾ ಈವೆಂಟ್ನಲ್ಲಿ ಭಾಗಿಯಾಗಿದ್ದು ಇದೇ ವೇಳೆ ಮಂಗಳೂರಿನ ಪ್ರಮುಖ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದಾರೆ ಒಂದು ದಿನ ಮುನ್ನವೇ ಮಂಗಳೂರಿಗೆ ಆಗಮಿಸಿದ್ದ ಶಿವರಾಜ್ ಕುಮಾರ್ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನ ಪಡೆದು ಬಂದಿದ್ರು ಅದರ ಜೊತೆಗೆ ಕೊರಗಜ್ಜ ದೈವದ ಆದಿ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದಾರೆ ಕೊರಗಜ್ಜ ದೈವ ಆದಿ ನಟಿ ರಕ್ಷಿತಾ ಪ್ರೇಮ್ ಕೂಡ ಭೇಟಿ ನೀಡಿದ್ರು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಈಡೇರಿದ್ರೆ ನಿನ್ನ ಸನ್ನಿಧಿಗೆ ಬಂದು ಕೊರಗಜ್ಜನಿಗೆ ಬೆಳ್ಳಿ ದೀಪ ಹಾಗೂ ಗಂಟೆಯನ್ನ ಹರಕೆ ನೀಡ್ತೇನೆ ಎಂದು ಕೇಳಿಕೊಂಡಿದ್ರಂತೆ ಈಗ ನಟಿ ರಕ್ಷಿತಾ ಪ್ರೇಮ್ ಅವರೇ ಶಿವಣ್ಣನಿಗೂ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ಭೇಟಿ ನೀಡುವಂತೆ ಹೇಳಿದ್ರಂತೆ ಅವರ ಸಲಹೆ ಮೇರೆಗೆ ಶಿವರಾಜ್ ಕುಮಾರ್ ಕೊರಗಜ್ಜನ ಸನ್ನಿಧಾನಕ್ಕೆ ಭೇಟಿ ನೀಡಿ ಹರಕೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಶಿವಣ್ಣ ಮಾತನಾಡಿದ್ದಾರೆ ಟೀಮ್ ಜೊತೆ ನಾನು ಇಲ್ಲಿಗೆ ಬಂದಿದ್ದೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಜೊತೆಗೆ ಕೊರಗಜ್ಜನ ಸ್ಥಳಕ್ಕೆ ಬಂದಿದ್ದೇವೆ ಇದು ಗೊತ್ತಾಗಿದ್ದು ರಕ್ಷಿತಾ ಪ್ರೇಮ್ ಅವರಿಂದ ಇಲ್ಲಿ ಹೋಗಿ ಅಣ್ಣ ಅಂತ ಹೇಳಿದ್ದವ್ರೆ ಹೋಗಿ ಬನ್ನಿ ಒಳ್ಳೇದಾಗತ್ತೆ ಅಂತ ಹೇಳಿದ್ದು ಅವರೇ ಸರಿಗಮಪ್ಪ ಸಂದರ್ಭದಲ್ಲಿ ಅವರು ನನಗೆ ಹೇಳಿದ್ರು ಕೊರಗಜ್ಜನ ಸನ್ನಿಧಿಗೆ ಭೇಟಿ ನೀಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಬಂದಿದ್ದೆ ಸಮಸ್ಯೆಯನ್ನ ತುಂಬಾನೇ ಸಿಂಪಲ್ ಆಗಿ ಇಲ್ಲಿ ಬಗೆಹರಿಸಿಕೊಳ್ಬಹುದು ಆರಾಮಾಗಿ ಬಂದು ಚಕ್ಕುಲಿ ಹಾಗೂ ಎಲೆ ಮೇಲೆ ಇಟ್ಟು ಸಾರಾಯಿ ಹಾಕ್ತಾರೆ ಅದನ್ನ ಹಾಕಿ ನಮ್ಮ ಮನಸ್ಸಿನಲ್ಲಿ ಇರೋ ಬೇಡಿಕೆ ಅಂದುಕೊಂಡು ಮತ್ತೆ ಪ್ರಸಾದ ಕೊಡ್ತಾರೆ ನಮಗೆ ಇದು ತುಂಬಾನೇ ಸಿಂಪಲ್ ಅಂತ ಅನಿಸಿತು ಯಾವಾಗಲೂ ಸಿಂಪಲ್ ಆಗಿರೋ ಬದುಕಲ್ಲಿ ಬೆಲೆ ತಂದು ಕೊಡುತ್ತೆ ಅಂತ ಹೇಳಿದ್ರು ನಾವು ಡಿಕೆಡಿ ಮಾಡುವಾಗ ರಕ್ಷಿತಾ ಅವರು ಹೇಳಿದ್ರು ನೀವು ಹೋಗಿ ಅಣ್ಣ ದೇವಸ್ಥಾನ ಇದೆ ಈ ತರ ಹೋಗ್ಬನ್ನಿ ಬನ್ನಿ ಒಳ್ಳೇದಾಗುತ್ತೆ ಅಂತ ಮತ್ತೆ ಅವರು ನನಗೋಸ್ಕರ ಬೇಡಿಕೊಂಡಿದ್ರು ಕೂಡ ಅವರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ನನಗೂ ಅನ್ಸ್ತು ಹಾಗಾಗಿ ನಾನು ಇಲ್ಲಿಗೆ ಬಂದೆ ಮನಸ್ಸಿಗೆ ಸಮಾಧಾನ ಆಯ್ತು ಅಂತ ಹೇಳ್ಕೊಂಡಿದ್ದಾರೆ ಇಲ್ಲೊಂದು ನಂಬಿಕೆ ಇದೆ ನಂಬಿಕೆಯಲ್ಲೊಂದು ಪವರ್ ಇದೆ ಆಗ್ಲೇಬೇಕು ಆಗತ್ತೆ ಅನ್ನೋದು ಸೆಕೆಂಡ್ರಿ ನಾವ್ ಇಲ್ಲಿಗೆ ಬರ್ಬೇಕು ಅನ್ನೋದು ಇದೆಯಲ್ಲ ಅದು ಮುಖ್ಯ ಆಗೋದು ಬಿಡೋದು ಸೆಕೆಂಡ್ರಿ ಆಗೋದು ಬಿಡೋದು ನಮ್ಮ ಕೈಯಲ್ಲಿ ಇಲ್ಲ ಅದು ಆ ದೈವದ ಕೈಯಲ್ಲಿದೆ ಅದರ ಮೇಲೆ ನಂಬಿಕೆ ಇಟ್ಟು ಬರಬೇಕಷ್ಟೇ ಆಗಲೇಬೇಕು ಅಂತ ಬಂದ್ರೆ ತಪ್ಪು ಶಾಂತಿ ನೆಮ್ಮದಿಯಿಂದ ಬರಬೇಕು ಅಷ್ಟೇ ಅದೆಲ್ಲ ದೈವ ಆದರೆ ಸಂತೋಷ ಆಗಿಲ್ಲ ಅಂದ್ರೆ ದುಃಖ ಪಡಬೇಕಾಗಿಲ್ಲ ಅಂತ ಶಿವಣ್ಣ ಹೇಳಿಕೊಂಡಿದ್ದಾರೆ ಶಿವಣ್ಣ ಕೊರಗಜ್ಜನ ಸನ್ನಿಧಾನಕ್ಕೆ ಭೇಟಿ ನೀಡಿದ ಬೆನ್ನಲ್ಲೇ ಒಂದಷ್ಟು ಚರ್ಚೆಗಳು ಹುಟ್ಕೊಂಡಿದ್ವು ಇದ್ದಕ್ಕಿದ್ದ ಹಾಗೆ ಶಿವಣ್ಣ ಕೊರಗಜ್ಜನ ಸನ್ನಿಧಾನಕ್ಕೆ ಬಂದ ಕಾರಣ ಏನಿರಬಹುದು ಈಗ ಶಿವಣ್ಣ ಮಾತ್ರ ಅಲ್ಲ ಎಲ್ಲರೂ ಕೊರಗಜ್ಜನನ್ನ ನಂಬಿ ಹೋಗ್ತಾ ಇದ್ದಾರೆ ಅದರಲ್ಲಿ ಶಿವಣ್ಣ ಯಾವ ಕಾರಣಕ್ಕೆ ಬಂದಿರಬಹುದು ಅನ್ನುವಂಥ ಚರ್ಚೆಗಳು ಕೂಡ ಹುಟ್ಟುಕೊಂಡಿತ್ತು ಹಾಗೆ ನೋಡಿದ್ರೆ ಶಿವಣ್ಣ ರಾಜ್ ಕುಟುಂಬದ ಹಿರಿಯ ಮಗನಾಗಿ ಬಹಳಷ್ಟು ನೋವನ್ನ ತಿಂದಿದ್ದಾರೆ ಹಿರಿಯ ಮಗನಾಗಿ ಅನುಭವಿಸಬಾರದೆಲ್ಲವನ್ನ ಅನುಭವಿಸಿದ್ದಾರೆ ಕಷ್ಟ ಅನ್ನುವಂಥದ್ದನ್ನ ಶಿವಣ್ಣ ಸಹಿಸಿಕೊಂಡು ಬಂದಿದ್ದಾರೆ ತಮ್ಮ ಕಣ್ಣೆದರೆ ಪ್ರೀತಿಯ ತಂದೆಯನ್ನ ಕಳೆದುಕೊಂಡ್ರು ಅದಾದ ನಂತರ ತಾಯಿಯನ್ನ ಕಳೆದುಕೊಂಡು ಅದರ ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರು ಆರೋಗ್ಯ ಸಮಸ್ಯೆ ಹಾಗೆ ಮುದ್ದಿನ ತಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಇದೆಲ್ಲವೂ ಶಿವಣ್ಣನನ್ನ ದುಃಖಕ್ಕೆ ದೂಡಿತ್ತು ಆದ್ರೆ ಅದೆಲ್ಲವನ್ನ ಚೇತರಿಸಿಕೊಂಡು ಶಿವಣ್ಣ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅದರ ಜೊತೆಗೆ ಶಿವಣ್ಣನಿಗೆ ಇರುವ ಇನ್ನೊಂದು ನೋವು ಅಂದ್ರೆ ತಮ್ಮ ಪುತ್ರಿ ನಿರುಪಮಾ ಅವರ ಆರೋಗ್ಯ ಎಸ್ ನಿರುಪಮಾ ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು ಅವರನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಓಡಾಡ್ಲಿಕ್ಕೂ ಆಗದಂತ ಪರಿಸ್ಥಿತಿ ಇತ್ತು ನಿರುಪಮ ಆರೋಗ್ಯದಲ್ಲಿ ಏನೋ ಏರುಪೇರಾಗಿದೆ ಅಂತ ಎಲ್ಲರಿಗೂ ಗೊತ್ತಾಗಿದ್ದು ಪುನೀತ್ ರಾಜ್ಕುಮಾರ್ ಅವರು ನಿಧನರಾದ ನಂತರ ಶಿವಣ್ಣನ ಪುತ್ರಿ ಭೇಟಿ ಕೊಟ್ಟಿದ್ದು ಈ ಸಂದರ್ಭದಲ್ಲಿ ಶಿವಣ್ಣನ ಪುತ್ರಿಗೆ ನಡಿಲಿಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ಲ ಎಲ್ಲರೂ ಹಿಡಿದುಕೊಂಡು ಓಡಾಡ್ತಾ ಇದ್ರು ಆಗ್ಲೇ ಗೊತ್ತಾಗಿದ್ದು ಶಿವಣ್ಣನ ಪುತ್ರಿಯ ಆರೋಗ್ಯದಲ್ಲಿ ತೀರಾ ಏರುಪೇರಾಗಿದೆ ಅಂತ ನಿರುಪಮ ತುಂಬಾನೇ ದಪ್ಪ ಇದ್ರು ಆದ್ರೆ ಮದುವೆ ಸಂದರ್ಭದಲ್ಲಿ ತುಂಬಾ ವೀಕ್ ಆಗಿಬಿಟ್ಟಿದ್ರು ದಪ್ಪ ಇದ್ದಂತ ತಮ್ಮ ದೇಹವನ್ನ ದಂಡಿಸಿಕೊಂಡು ಸಣ್ಣಗಾಗಿದ್ರು ಇತ್ತೀಚಿನ ದಿನಗಳಲ್ಲಿ ಅದು ತೀರಾನೇ ಕಾಮನ್ ತುಂಬಾ ದಪ್ಪ ಇದ್ದರೆ ಬಾಡಿ ಶೇಮಿಂಗ್ ಆಗತ್ತೆ ಅಥವಾ ಮೇಂಟೈನ್ ಮಾಡಬೇಕು ಅನ್ನುವಂತ ರೀಸನ್ಗೆ ಸಣ್ಣಗಾಗ್ತಾರೆ ಬುಲೆಟ್ ಪ್ರಕಾಶ್ ದೊಡ್ಡಣ್ಣ ಸಿಹಿಕ ಚಂದ್ರು ಹೀಗೆ ಹಲವರು ಈ ರೀತಿಯಾಗಿ ಸಣ್ಣಗಾಗಿದ್ದನ್ನ ನಾವು ನೋಡಿದ್ದೀವಿ ಅದೇ ರೀತಿಯಾಗಿ ನಿರುಪಮ ಚಿಕ್ಕಲಿದ್ದಾಗ ತುಂಬಾನೇ ದಪ್ಪ ಇದ್ರು ಆದರೆ ಪ್ರೀತಿಸಿದ ಹುಡುಗನನ್ನ ಮದುವೆ ಆಗುವಂತಹ ಸಂದರ್ಭದಲ್ಲಿ ತೀರಾ ಸಣ್ಣ ಈ ಮದುವೆ ಸಂದರ್ಭದಲ್ಲಿ ಶಿವಣ್ಣನ ಪುತ್ರಿಯನ್ನ ನೋಡಿದವರು ಎಲ್ಲರೂ ಆಶ್ಚರ್ಯಪಟ್ಟಿದ್ರು ದಪ್ಪ ಇದ್ದವರು ತೀರಾ ಸಣ್ಣಗಾಗ್ಬಿಟ್ಟಿದ್ದಾರಲ್ಲ ಅಂತ ಸಣ್ಣಗಾಗಬೇಕು ಅಂತ ನಿರುಪಮಮಾ ಟ್ರೀಟ್ಮೆಂಟ್ ತೆಗೆದುಕೊಂಡ್ರು ಅಂತ ಬಹಳಷ್ಟು ಮಂದಿ ಹೇಳ್ತಾರೆ ಆ ಟ್ರೀಟ್ಮೆಂಟೇ ಅವರಿಗೆ ಮುಳುವಾಯಿತು ಸಿಕ್ಕಾಪಟ್ಟೆ ಆರೋಗ್ಯದಲ್ಲಿ ಏರುಪೇರಾಯಿತು ಸಮಸ್ಯೆ ಆಯಿತು ಈಗ ಎಲ್ಲವನ್ನ ಸುಧಾರಿಸಿಕೊಂಡು ಆರಾಮಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದ್ದಾರೆ ಆದ್ರೆ ಶಿವಣ್ಣ ಸಾಲು ಸಾಲು ನೋವು ತಿಂದು ಮಗಳ ವಿಚಾರದಲ್ಲೂ ಕೂಡ ನೋವನ್ನು ಅನುಭವಿಸಿದ್ದಾರೆ ನಿರುಪಮ ಅವರ ಜೀವನದಲ್ಲಿ ಏನೇ ಸಮಸ್ಯೆ ಇಲ್ಲ ಗಂಡ ಹೆಂಡತಿ ಬಹಳ ಮುದ್ದಾದ ಜೋಡಿಯಾಗಿ ಜೀವನ ಶೈಲಿಯನ್ನ ನಡೆಸ್ತಾ ಇದ್ದಾರೆ ಪ್ರೀತಿಸಿ ಆಗಿ ತಮ್ಮ ಅತ್ಯುತ್ತಮ ಜೀವನವನ್ನ ನಡೆಸ್ತಾ ಇದ್ದಾರೆ ಆದರೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿರುವಂತಹ ಹಿನ್ನೆಲೆಯಲ್ಲಿ ರಕ್ಷಿತಾ ಪ್ರೇಮ್ ಅವರು ಒಮ್ಮೆ ಕೊರಗಜ್ಜನನ್ನ ಭೇಟಿ ಮಾಡಿ ಮಗಳ ಆರೋಗ್ಯದ ಬಗ್ಗೆ ಬೇಡಿಕೊಂಡು ಬನ್ನಿ ಅಂತ ಹೇಳಿದ್ರಂತೆ ಹಾಗಾಗಿ ಮಗಳ ಆರೋಗ್ಯದ ಹಿನ್ನೆಲೆಯಲ್ಲಿ ಶಿವಣ್ಣ ಕೊರಗಜ್ಜನ ಬಳಿ ಬೇಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಿಕೊಳ್ಳಲಾಗ್ತಾ ಇದೆ ಮಗಳ ಆರೋಗ್ಯ ಶೀಘ್ರವಾಗಿ ಸಂಪೂರ್ಣವಾಗಿ ಗುಣಮುಖರಾಗಲಿ ಅನ್ನೋದು ಶಿವಣ್ಣ ಅವರ ಆಸೆ ಶಿವಣ್ಣನಿಗೂ ಕೂಡ ಮೊಮ್ಮಕ್ಕಳನ್ನ ನೋಡಬೇಕು ಅನ್ನುವಂತ ಆಸೆ ಅದೇ ಕಾರಣಕ್ಕೆ ಶಿವಣ್ಣ ಕೊರಗಜ್ಜನ ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊರಗಜ್ಜನ ಬಳಿ ತಮ್ಮ ಪುತ್ರಿಯ ಆರೋಗ್ಯ ಬಹಳ ಬೇಗ ಹುಷಾರಾಗಿರ್ಲಿ ಅಂತ ಬೇಡ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇನೇ ಇರಲಿ ಶಿವಣ್ಣ ಹಾಗೂ ಶಿವಣ್ಣನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅನ್ನೋದೇ ಅವರ ಅಭಿಮಾನಿಗಳ ಆಶಯ ಇಡೀ ಕರ್ನಾಟಕದ ಜನತೆಯ ಆಶಯ ಕೂಡ ನಂಬಿ ಬಂದವರನ್ನ ಕೊರಗಜ್ಜ ಎಂದೂ ಕೈಬಿಟ್ಟಿಲ್ಲ ಶಿವಣ್ಣನನ್ನು ಕೂಡ ಕೈ ಬಿಡೋದಿಲ್ಲ ಅನ್ನುವಂಥದ್ದು ಸಾವಿರಾರು ಭಕ್ತಾದಿಗಳ ನಂಬಿಕೆ ಹಾಗಾಗಿ ಶಿವಣ್ಣನಿಗೂ ಕೂಡ ಅವರ ಮಗಳ ಆರೋಗ್ಯದಲ್ಲೂ ಕೂಡ ಬೇಗ ಚೇತರಿಕೆ ಕಾಣ್ಲಿ ಅನ್ನೋದು ಎಲ್ಲರ ಆಶಯ